ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ಮನೆಗಳಲ್ಲಿ ನಾವು ಈ ಒಂದು ಡಸ್ಟ್ಬಿನ್ ಆಗಲಿ, ಹಾಗೆ ಈ ಒಂದು ಚಪ್ಪಲಿ ಸ್ಟ್ಯಾಂಡ್ಗಳಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಒಳ್ಳೆಯದು, ಅಂದರೆ ವಾಸ್ತುದೋಷ ನಮಗೆ ಕಾಡುವುದಿಲ್ಲ ಅಂತ ಹೇಳಿ ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಮನೆಗಳು ಒಂದೊಂದು ಮನೆ ಒಂದೊಂದು ತರ ದಿಕ್ಕಿನಲ್ಲಿ ಇರ್ತದೆ. ವೀಕ್ಷಕರೇ, ಎಲ್ಲದೂ ಸಹ ಒಂದೇ ದಿಕ್ಕಿನಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಯಾಕಂದ್ರೆ ಯಾವ್ಯಾವ ದಿಕ್ಕಿಗೆ ಅವರು ತಮ್ಮ ಜಾಗ ತಗೊಂಡಿರ್ತಾರೋ ಆ ರೀತಿಯಾಗಿ ಅವರಿಗೆ ಅನುಕೂಲ ಇರುವ ಹಾಗೆ, ಅಂದ್ರೆ ಆ ಒಂದು ಜಾಗಕ್ಕೆ ಕಂಫರ್ಟಬಲ್ ಆಗಿರುವ ಹಾಗೆ ಅವರು ಮನೆಗಳನ್ನ ಕಟ್ಕೊಂಡಿರ್ತಾರೆ. ಹಾಗಾಗಿ ಅಂತಹ ಮನೆಗಳನ್ನ ಕಟ್ಟಿಕೊಂಡಾಗ ಈ ರೀತಿಯಾಗಿ ಅವರು ಯಾವ ದಿಕ್ಕಿನಲ್ಲಿ ಅವರು ಈ ರೀತಿಯಾದಂತಹ ಒಂದು ಡಸ್ಟ್ಬಿನ್ ಆಗಲಿ, ಹಾಗೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಆಗಲಿ, ಅದನ್ನ ಮನೆಯಲ್ಲಿ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರೂ ಸಹ ನೋಡುವಂಥದ್ದು ಒಳ್ಳೆಯದೇ ಆಗಬೇಕು ನಮಗೆ, ನಮ್ಮ ಮನೆಗೆ ನಮಗೆ ಅಂಥೇಳಿ ಮಾಡ್ತಿರ್ತಾರೆ. ಹಾಗೆಯೇ ಈ ಒಂದು ಪೂರ್ವ ದಿಕ್ಕಿನಲ್ಲಿ ಮನೆಯ ಮುಖ್ಯದ್ವಾರ ಇದ್ರೆ ಬಹಳ ಒಳ್ಳೆಯದು ಅಂಥೇಳಿ ಆದಷ್ಟು ಈ ಒಂದು ಪೂರ್ವ ದಿಕ್ಕಿಗಿರುವಂತಹ ಮೇನ್ ಡೋರ್ ಬರುವ ಹಾಗೆ ಮಾಡ್ಕೊಳ್ತಾರೆ. ಇನ್ನೂ ಕೆಲವೊಂದು ಇದಕ್ಕೆ ಹೆಚ್ಚು ಕಡಿಮೆ ಬರ್ತಾ ಇರ್ತದೆ, ಅದಕ್ಕೆ ಮತ್ತೆ ಏನೆಲ್ಲ ಏನು ಪರಿಹಾರ ಮಾಡಿಕೊಂಡು ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಾವು ಇರುವಂತಹ ಮನೆಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಾವು ಇಟ್ಕೊಂಡ್ರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು, ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಶುರು ಆಗೋದಿಲ್ಲ ಅಂಥೇಳಿ ಈ ಒಂದು ದಿಕ್ಕು ಸಹ ನಾನು ನೋಡಬೇಕಾಗತ್ತೆ ವೀಕ್ಷಕರೇ. ಯಾಕಂದರೆ ಒಂದು ಮನೆ ಅಂದಮೇಲೆ ಪ್ರತಿಯೊಂದಕ್ಕೂ ಸಹ ಒಂದು ಮೂಲೆ ಮೂಲೆಗೂ ಸಹ ನಾವು ಒಂದು ದಿಕ್ಕು ಅಂತೇಳಿ ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡ್ರೆ ಮಾತ್ರ ನಮಗೆ ಆ ಒಂದು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಾವು ಆರಾಮದಾಯಕವಾಗಿ ನಮ್ಮ ಕುಟುಂಬವನ್ನು ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕಾಗುತ್ತೆ. ಇಲ್ಲಾಂದರೆ ಏನೆಲ್ಲ ಏನು ಪ್ರಾಬ್ಲಮ್ ಶುರು ಆಗ್ತದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಮನೆ ಕಟ್ಟುವ ಮುಂಚೆ ಈ ಒಂದು ವಾಸ್ತು ತಜ್ಞರನ್ನ ಕರೆದುಕೊಂಡು ಬಂದು ಅದನ್ನು ಫಸ್ಟ್ ತೋರಿಸ್ತಾರೆ. ಯಾಕಂದರೆ ಮತ್ತೆ ಮುಂದೆ ವಾಸ್ತುದೋಷ ಕಾಡಬಾರ್ದು ನಮಗೆ ಅಂಥೇಳಿ. ಯಾಕಂದರೆ ಗೊತ್ತಾಗೋದಿಲ್ಲ ವೀಕ್ಷಕರೇ, ಇದು ಸಣ್ಣದಾಗಿರ್ತದೆ ಆದರೆ ಸಮಸ್ಯೆ ಬಗೆ ಇರುತ್ತಾನೆ ಇರೋದಿಲ್ಲ, ಆ ರೀತಿ ಇರ್ತದೆ. ಹಾಗಾಗಿ ಇಂತಹದನ್ನು ನಾವು ಮೊದಲು ನಾವು ನಮ್ಮ ಮನೆಯಲ್ಲಿಯೇ ನಾವು ಮೊದಲು ಎಚ್ಚರಿಕೆಯಿಂದ ನಾವು ನೋಡ್ಕೊಂಡ್ಬಿಟ್ರೆ ಇಂತಹ ಒಂದು ವಾಸ್ತುದೋಷ ಕೂಡ ನಮಗೆ ಕಾಡೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ಒಂದು ಡಸ್ಟ್ಬಿನ್ ಆಗಲಿ ಅಥವಾ ಚಪ್ಪಲಿ ಸ್ಟ್ಯಾಂಡ್ ಆಗಲಿ ಈ ರೀತಿಯಾಗಿ ನಾವು ಇಂತಹ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಅಂಥೇಳಿ ಈ ಒಂದು ವಿಚಾರನ ಹೇಳ್ಬೋದು. ವೀಕ್ಷಕರೇ, ಈ ರೀತಿ ಈ ಒಂದು ಮನೆಯ ಪೂರ್ವದ ದಿಕ್ಕಿಗೆ ಮುಖವಾಗಿರುವಂತಹ ಮೇನ್ ಎಂಟ್ರೆನ್ಸ್ ಆಗಿರುವಂತಹ ಮನೆಗಳಲ್ಲಿ ಈ ಪೂರ್ವ ದಿಕ್ಕಿಗೆ ಇಂತಹ ಮನೆಗಳಲ್ಲಿ ಈ ಬಲಭಾಗಕ್ಕೆ ಹೋದಾಗ ಬಲಗಡೆ ನೋಡಿದರೆ ಅದು ಈಶಾನ್ಯ ದಿಕ್ಕು ಬರ್ತದೆ, ಹಾಗೆಯೇ ಎಡಗಡೆ ನೋಡಿದರೆ ಆಗ್ನೇಯ ದಿಕ್ಕು ಬರ್ತದೆ. ಹಾಗಾಗಿ ಈ ಒಂದು ಚಪ್ಪಲಿ ಸ್ಟ್ಯಾಂಡನ್ನು ಈ ಒಂದು ಆಗ್ನೇಯ ದಿಕ್ಕಿಗೆ ಇಟ್ಟರೆ ಒಳ್ಳೆಯದು ಅಂಥೇಳಿ ಹೇಳ್ಬೋದು. ಅದೇ ರೀತಿ ನಾವು ಪಶ್ಚಿಮ ದಿಕ್ಕಿಗೆ ನೋಡಿದರೆ, ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಮೇನ್ ಎಂಟ್ರೆನ್ಸ್ ಮನೆಗಳನ್ನು ನೋಡಿದರೆ ಅವರು ಈ ಒಂದು ತಮ್ಮ ಮನೆಯ ಬಲಭಾಗಕ್ಕೆ ನೈಋತ್ಯ ದಿಕ್ಕು ಬರ್ತದೆ, ಹಾಗೆಯೇ ಎಡಭಾಗಕ್ಕೆ ವಾಯುವ್ಯ ದಿಕ್ಕು ಬರ್ತದೆ. ಹಾಗಾಗಿ ಈ ಒಂದು ಇದನ್ನು ಅವರು ನೈಋತ್ಯ ದಿಕ್ಕಿಗೆ ಇಟ್ಟರೆ ಅವರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿರುವಂತಹ ಮನೆ ಎಂಟ್ರೆನ್ಸ್ ನೋಡಿದರೆ ಅವರಿಗೆ ಬಲಭಾಗದಲ್ಲಿ ವಾಯುವ್ಯ ಬರ್ತದೆ ವೀಕ್ಷಕರೇ, ವಾಯುವ್ಯ ಬಂದಾಗ ಅವರಿಗೆ ಎಡಭಾಗದಲ್ಲಿ ಈಶಾನ್ಯ ಬರ್ತದೆ ವೀಕ್ಷಕರೇ, ಈಶಾನ್ಯ ದಿಕ್ಕು. ಇಂತಹ ಸಂದರ್ಭದಲ್ಲಿ ಅವರು ವಾಯುವ್ಯ ದಿಕ್ಕಿನಲ್ಲಿ ಅವರಿಟ್ಟರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ದಕ್ಷಿಣ ದಿಕ್ಕು, ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಮೇನ್ ಎಂಟ್ರೆನ್ಸ್ ಇರುವಂತಹ ಮನೆಗಳು ನೋಡಿದರೆ ಅವರಿಗೆ ಬಲಭಾಗದಲ್ಲಿ ಆಗ್ನೇಯ ದಿಕ್ಕು ಬರ್ತದೆ, ಅದೇ ರೀತಿ ಎಡಗಡೆ ನೋಡಿದರೆ ನೈಋತ್ಯ ಬರ್ತದೆ ವೀಕ್ಷಕರೇ. ಈ ರೀತಿ ಇದ್ದಾಗ ಅವರು ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೆ ಅವರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಈ ರೀತಿ ಚಪ್ಪಲಿ ಸ್ಟ್ಯಾಂಡನ್ನು ನಾವು ಇಡುವಾಗ ಗೋಡೆಗೆ ಹತ್ತಿಸಿ ಅಂಟಿಸಿ ಇಡಬಾರ್ದು, ಒಂದು ಇಂಚ್ ಇಲ್ಲ ಅರ್ಧ ಇಂಚ್ ಆದರೂ ಸ್ವಲ್ಪ ಗ್ಯಾಪ್ ಇಡಬೇಕು. ಈ ರೀತಿ ಗ್ಯಾಪ್ ಇಟ್ಟಿಟ್ಟರೆ ಬಹಳ ಒಳ್ಳೆಯದು. ಯಾಕಂದರೆ ಅದನ್ನು ನಾವು ಪಾತ್ರಕ್ಷಿಗಳನ್ನೆಲ್ಲ ಹೊರಗೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದಿರ್ತೀವಿ, ಯಾರ್ಯಾರು ಏನೇನು ಏನೆಲ್ಲ ಆಗಿರುತ್ತೆ ಹೊರಗಡೆ ರೋಡಲ್ಲಿ ನಮಗೆ ಗೊತ್ತಿರೋದಿಲ್ಲ. ನಾವು ನಡ್ಕೊಂಡು ಹೋಗಿರ್ತೇವೆ, ಇಲ್ಲ ಗಾಡಿಯಲ್ಲಿ ಹೋಗಿರ್ತೇವೆ, ಕಾಲಂತ ಇಟ್ಟು ನಡ್ಕೊಂಡು ಬಂದಿರ್ತೀವೋ, ನಮ್ದು ಯಾವುದೇ ಕೆಲಸ ಮಾಡ್ಕೋಬೇಕಾದ್ರೆ ನಾವು ಹೆಜ್ಜೆ ಹಾಕಲೇಬೇಕು. ನಾವು ಎರಡು ಹೆಜ್ಜೆ ಹಾಕಿದಾಗ ಅದು ಮುಂದೆ ನಾವು ಹೋಗಿ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಿ. ಅಂತಹ ಹೆಜ್ಜೆ ಇಡುವಂತಹ ಒಂದು ಜಾಗದಲ್ಲಿ ಯಾರ್ಯಾರು ಏನೇನಾಗಿ ಮಾಡಿರ್ತಾರೋ, ಏನೇನು ಇರ್ತದೋ, ಏನೇನು ಹಾಕಿರ್ತಾರೋ ಗೊತ್ತಿರೋದಿಲ್ಲ. ಸೊ ಅಂತಹ ಒಂದು
ಚಪ್ಪಲಿಗಳನ್ನು ನಾವೇನು ಮಾಡ್ತೀವಿ, ಈ ಒಂದು ಚಪ್ಪಲಿ ಸ್ಟ್ಯಾಂಡಲ್ಲಿ ಬಂದು ಬಿಡ್ತೇವೆ ಮನೆಗೆ ಬಂದಾಗ, ಅದನ್ನು ನಾವು ಗೋಡೆಗೆ ನಾವು ಅಂಟಿಸಿಟ್ಟಾಗ ಏನಾಗುತ್ತೆ, ಅದರಿಂದನೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಶುರು ಆಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ಹಾಗಾಗಿ ಈ ಒಂದು ಗೋಡೆಗೆ ತಾಗಿಸಿ ಇಡಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಡಿ, ಚಪ್ಪಲಿ ಸ್ಟ್ಯಾಂಡಿಗೂ ಮತ್ತು ಗೋಡೆಗೂ ಸ್ವಲ್ಪ ಅಂತರವಿರಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ಮನೆಗಳ ದಿಕ್ಕು ಒಂದೊಂದು ರೀತಿ ಇರ್ತದೆ. ಆದರೂ ಸಹ ಅಂತಹ ಒಂದು ಈಗ ಹೇಳಿರುವಂತಹ ಪ್ರಕಾರ ದಿಕ್ಕಿನಲ್ಲಿ ಅವರು ಈ ರೀತಿಯಾಗಿ ಅವರು ಇಟ್ಟರೆ ಒಳ್ಳೆಯದು ಈ ಒಂದು ಚಪ್ಪಲಿ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ವೀಕ್ಷಕರೇ. ಇನ್ನು ಇದು ಈ ಒಂದು ಡಸ್ಟ್ಬಿನ್ ಕೂಡ ಅಷ್ಟೇ ವೀಕ್ಷಕರೇ, ಅದು ಸಹ ಅಷ್ಟೇ. ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪೂರ್ವ ದಿಕ್ಕಿನಲ್ಲಿ ಇಡೋದಿಲ್ಲ, ಯಾಕಂದರೆ ಪೂರ್ವ ದಿಕ್ಕಿನಲ್ಲಿ ಎಲ್ಲದೂ ಸಹ ಒಳ್ಳೆ ಕೆಲಸನೇ ಮಾಡ್ತಿರ್ತಾರೆ. ಈ ಒಂದು ಕಸ ಕಡ್ಡಿಗಳನ್ನೆಲ್ಲ ಹಾಕಿಡೋದಿಲ್ಲ, ಯಾಕಂದರೆ ಪೂರ್ವ ದಿಕ್ಕು ಬಹಳ ಒಳ್ಳೆಯದು. ಮನೆ ಎಂಟ್ರೆನ್ಸ್ ಆಗಲಿ, ಪೂಜಾ ಪುನಸ್ಕಾರ ಆಗಲಿ, ಪ್ರತಿಯೊಂದು ಸಹ ಅಷ್ಟೇ ವೀಕ್ಷಕರೇ, ಅದಕ್ಕೆ ಬಹಳ ಅಮೂಲ್ಯವಾದಂತಹ ದಿಕ್ಕು ಅಂತ ಕೂಡ ಹೇಳ್ತಾರೆ ವೀಕ್ಷಕರು. ಇನ್ನು ಈ ಡಸ್ಟ್ಬಿನ್ಗಳನ್ನು ವಾಸ್ತು ಪ್ರಕಾರವಾಗಿ ನೋಡಿದರೆ ಈ ಒಂದು ನೈಋತ್ಯ ದಿಕ್ಕಿನಲ್ಲಿ ಇಡಬಹುದು ವೀಕ್ಷಕರೇ, ಹಾಗೆಯೇ ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನಲ್ಲಿ ಕೂಡ ಇಡಬಹುದು ಅಂತ ಹೇಳಿ ಹೇಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ಸಣ್ಣ ಸಣ್ಣದಾದಂತಹ ಸಮಸ್ಯೆಗಳು ನಮ್ಮ ಮನೆಯಲ್ಲಿಯೇ ನಮಗೆ ಕಾಣದೇ ಹಾಗೆ ಇರುತ್ತದೆ, ಆದರೆ ಅದನ್ನು ಕೂಡ ನಾವು ಈ ಒಂದು ಇಂತಹ ಒಂದು ಸಣ್ಣ ಸಣ್ಣ ಕೆಲವೊಂದು ಮನೆಗಳು ತಪ್ಪಾಗ್ತಾ ಇರ್ತದೆ, ಗೊತ್ತಿರೋದಿಲ್ಲ ಅವರು ಹೇಗೆ ಬೇಕೋ ಯಾವ ದಿಕ್ಕು ಬೇಕೋ ಆ ರೀತಿಯಲ್ಲೆಲ್ಲ ಇಟ್ಟಿರ್ತಾರೆ. ಆದರೆ ಇದನ್ನು ಈ ಒಂದು ವಿಚಾರವನ್ನು ಅವರು ಗಮನಿಸಿ ಅದನ್ನು ತಮ್ಮ ಮನೆಯಲ್ಲಿ ಸರಿಯಾಗಿ ಮಾಡಿಕೊಂಡ್ರೆ ಅವರಿಗೂ ಸಹ ಒಳ್ಳೆಯ ಒಂದು ಮಾರ್ಗ ದೊರೆಯುತ್ತದೆ, ಹಾಗೆ ಮನೆಯಲ್ಲಿಯೂ ಸಹ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ, ತಮ್ಮ ಮನೆಯಲ್ಲಿ ತಾವೇ ಇಂತಹ ಒಂದು ಸಮಸ್ಯೆಯಿಂದ ಪಾರಾಗಬಹುದು ಅಂತೇಳಿ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಚಪ್ಪಲಿ ಸ್ಟ್ಯಾಂಡ್ ಆಗಲಿ, ಹಾಗೆಯೇ ಈ ಒಂದು ಡಸ್ಟ್ಬಿನ್ಗಳಿಂದ ಈ ರೀತಿಯಾಗಿ ನಾವು ಸುಲಭವಾಗಿ ನಮ್ಮ ಮನೆಯಲ್ಲೇ ನಾವು ಪರಿಹಾರ ಮಾಡ್ಕೋಬೇಕು ಅಂಥೇಳಿ ಈ ಒಂದು ವಿಚಾರ ನಿಮಗೆ ತಿಳಿಸುತ್ತೇನೆ. ಹಾಗೆಯೇ ಈ ಒಂದು ಚಪ್ಪಲಿ ನಾವು ಧರಿಸುವಾಗ ಮೊದಲು ನಾವು ಬಲಗಾಲಿಗೆ ಫಸ್ಟ್ ಹಾಕಿಕೊಳ್ಬೇಕು. ನಾವು ಮನೆಯಿಂದ ಹೊರಗೆ ಹೊರಡ್ತೀವಲ್ಲ, ನಾವು ಯಾವುದಾದ್ರು ಕೆಲಸಕ್ಕೆ ಅಂತ ಹೋಗ್ತಿರ್ತೀವಿ, ಇಲ್ಲ ಏನಾದರೂ ಒಂದು ನಾವು ಹೊರಗೆ ಹೋಗ್ತೀವಿ ಅಂದಮೇಲೆ ಏನೆಲ್ಲ ಏನು ಕೆಲಸ ಇದ್ದೇ ಇರುತ್ತಲ್ವಾ, ಅದು ಸರ್ವೇ ಸಾಮಾನ್ಯ. ಹಾಗಾಗಿ ಮನೆಯಿಂದ ಹೊರಗೆ ನಾವು ಹೊರಟಾಗ ನಾವು ಫಸ್ಟು ನಾವು ಚಪ್ಪಲಿನ ಬಲಗಾಲಿಗೆ ಹಾಕೋಬೇಕು, ನಂತರ ನಾವು ಎಡಗಾಲಿಗೆ ಹಾಕೋಬೇಕು. ಹಾಕುವಾಗ ಏನಂತಾರೆ, ಏ ಯಾವುದೋ ಅರ್ಜೆಂಟು, ಏ ನಡಿ ಯಾವುದೋ ಒಂದು ಬೇಗ ಬೇಗ ಹಾಕ್ಕೊಂಡು ಹೋಗೋಣ ಅಂತೇಳಿ ಹಾಕೊಂಡ್ಬಿಡ್ತಾರೆ. ಆದರೆ ಬೇಕಾದ್ರೆ ನೀವು ಗಮನಿಸಿ ನೋಡಿ, ನೀವು ಬಲಗಾಲಿಗೆ ಹಾಕಿಕೊಂಡು ಫಸ್ಟ್ ಬಲಗಾಲಿಗೆ ಹಾಕ್ಕೊಂಡು ನಂತರ ನೀವು ಎಡಗಾಲಿಗೆ ಹಾಕ್ಕೊಂಡು ಹೋದಾಗ ನಿಮ್ಮ ಕಾರ್ಯಕ್ಷೇತ್ರಗಳು ಯಾವ ರೀತಿ ನಿಮಗೆ ಫಲ ಕೊಡುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಇನ್ನು ಚಪ್ಪಲಿಯಲ್ಲಿ ಈ ಒಂದು ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ತೊಗೊಂಡ್ರೆ ಅದು ಯಾವುದೇ ರೀತಿಯಾದರೂ ಕೂಡ ಕೆಲಸ ಕಾರ್ಯಗಳು ಸಕ್ಸಸ್ ಆಗಿ ಮಾಡ್ತದೆ ಅಂತೇಳಿ ಹೇಳ್ತಾರೆ ವೀಕ್ಷಕರೇ. ಶ್ರೀ ಶೃಂಗೇರಿ ಶಾರದಾಂಬೆ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವರ್ಷೀಕರಣ, ಮಾಟಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ದೈವಿಕ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಶೇಕಡ 100ರಷ್ಟು ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿ ಅವರಿಗೆ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9 8 4 5 7 4 5 6 3 2. ಈ ರೀತಿಯಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಕನ್ನಡ ಲೆಕ್ಚರ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಿರಲಿ ವೀಕ್ಷಕರೇ. ಧನ್ಯವಾದ.